ಹಲೋ ಗೈಸ್, ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ODI ಮ್ಯಾಚಲ್ಲಿ ಈ ವಿಭಿನ್ನ ರೀತಿಯ ರನ್ಔಟ್ ಆಗಿದೆ. ಯಾವ ರೀತಿ ರನ್ಔಟ್ ಆಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ. ಪೃಥ್ವಿ ಶಾ ಚೆನ್ನಾಗಿ ಆಡಿಲ್ಲ, ಇಶಾಂತ್ ಕಿಶನ್ ಚೆನ್ನಾಗಿ ಆಡಿಲ್ಲ, ಶಿಖರ್ ಧವನ್ ಒಂದು ಹಾಫ್ ಸೆಂಚುರಿ ಬರಬೇಕಾಗಿತ್ತು, LBW ಆಡಿದ್ರು, ನಮ್ಮ ಬೌಲರ್ಸು ಹೇಳ್ಕೊಂಡಂಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. 275 ರನ್ಸ್ನ ಹೊಡೆಸ್ಕೊಂಡಿದ್ರೆ 276 ರನ್ಸ್ನ ಹೊಡಿಬೇಕು, ಪ್ರಮುಖ ವಿಕೆಟ್ನ ಕಳ್ಕೊಂಡಿದ್ರೆ. ಮನೀಶ್ ಪಾಂಡೆ ರನ್ಔಟ್ ನೋಡಿದ್ರೆ ಶನಕ ಅವರ ಬೌಲಿಂಗಲ್ಲಿ ನಮ್ಮ ಸೂಪರ್ವಾಗಿ ಆಡಬೇಕಾಗಿದ್ದಂಥ ಪ್ಲೇಯರು ರನ್ಔಟ್ ಆಗಿದ್ದಾರೆ. ಯಾವ ರೀತಿಗೂ ರನ್ಔಟ್ ಇದು ನೋಡ್ಬೋದು, ಸ್ಟ್ರೈಟ್ ಬೌಲರ್ಗೆ ಹೊಡಿತಾರೆ, ಬೌಲರ್ ಕೈ ಟಚ್ ಆಗಿ ವಿಕೆಟಿಗೆ ಬಿದ್ದು ಮನೀಶ್ ಪಾಂಡೆ ಅವರು ಅನ್ಲಕ್ಕಿ ರನ್ಔಟ್ ಆಗ್ತಾರೆ. ಗುರು, ಇದೊಂಥರ ದುರಂತ, ಇಂಡಿಯಾ ಸೋಲಿನ ಭೀತಿಯಲ್ಲಿದೆ. ಇನ್ನೂ ಪ್ರಮುಖ ಪ್ಲೇಯರ್ಗಳು ಆಡ್ತಾಯಿದ್ದಾರೆ, ಸೂರ್ಯಕುಮಾರ್ ಯಾದವ್ ಮತ್ತು ಪಾಂಡ್ಯ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡಿದ್ರೆ ಇಂಡಿಯಾ ಗೆಲ್ಲುತ್ತೆ, ಅಕಸ್ಮಾತ್ ಆಡಿಲ್ಲ ಅಂದರೆ ಸೋಲು ಖಚಿತ. ನೀವಿನ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಾಂದರೆ ಬೇಗ ಜಾಯ್ನ್ ಆಗಿ, ಅಲ್ಲೂ ಕೂಡ ನಿಮಗೆ ಫಾಸ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಬರ್ತೀರಿ. ಜಾಯ್ನ್ ಆಗ್ತಾ ಬನ್ನಿ, ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸ್ ಒಳಗಡೆ. ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನಿಮಗೋಸ್ಕರ ಯಾವತ್ತು ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಾನು ಮಾಡೋ ಪ್ರತಿ ವಿಡಿಯೋಗೂ ಇದೇ ಥರ ಸಪೋರ್ಟ್ ಮಾಡಿ.